ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪದಗ್ರಹಣದ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಾಂಡವಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಕಲ ಸಿದ್ಧತೆಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ವಿವರ ನೀಡಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮೇಲುಕೋಟೆ ಕ್ಷೇತ್ರ ಉಸ್ತುವಾರಿ ಶಾರದಾ ಗೌಡ, ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಎರಡು ಬಾರಿ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಆದರೆ ಜುಲೈ 2ರಂದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ವೀಕ್ಷಣೆಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ 35 ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣದ 3 ಕಡೆ ಸೇರಿದಂತೆ 38 ಸ್ಥಳಗಳಲ್ಲಿ ಪದಗ್ರಹಣ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊನಗನಹಳ್ಳಿ ಕೃಷ್ಣೇಗೌಡ ಮಾತನಾಡಿ, ಆನ್ಲೈನ್ ಮೂಲಕ ಪದಗ್ರಹಣ ವೀಕ್ಷಣೆ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡಿಕೊಳ್ಳಬೇಕು ಎಂದರು. ಪ್ರತಿಯೊಬ್ಬರೂ ಕೂಡ ನೋಡುವಂತಹ ಸುಸಂದರ್ಭ ನಮ್ಮ ರಾಜ್ಯಕ್ಕೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಡಿಕೆ ಸಾಹೇಬರು ಒಂದು ವಿನೂತನವಾದ ಒಂದು ಈ ಜೂಮ್ ಆ್ಯಪ್ ಇಂದ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಇದು ನಮಗೆ ಪಕ್ಷದ ಸಂಘಟನೆಯಲ್ಲೂ ಕೂಡ ನಮಗೆ ತುಂಬ ಅಳವಡಿಸಿಕೊಳ್ಳಕ್ಕೆ ತುಂಬ ಅನುಕೂಲ ಆಗಿದೆ. ಇವಾಗ ನಮ್ಮ ಪ್ರದೀಪ್ ಸರ್ ಹೇಳಿದಂಗೆ ಹಿಂದೆ ಹಲವಾರು ಸಂಘ ಸಂಸ್ಥೆಗಳು ಆಟಕುಂದು ಸಪೋಸ್ ಸೇವಾದಳ ಅವ್ರನ್ನ ಒಂದು ರೀತಿಯನ್ನು ಬಳಸ್ಕೊಳ್ತಾ ಇದ್ವಿ. NSUI, ಯೂತ್ ಕಾಂಗ್ರೆಸ್, ಮೇಡಾ ಕಾಂಗ್ರೆಸ್ ಮತ್ತೆ ಎಲ್ಲ ಸೆಲ್ಗಳು, SCST ಸೆಲ್ಗಳು ಅವೆಲ್ಲ ಒಂದು ಪಾಪ ಅವ್ರು ಕೆಲಸ ಮಾಡ್ತಿದ್ರು, ಅದೇ ಮುಂಚೂಣಿಗೆ ಬರೀಕೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಡೆತಡೆ ಆಗ್ತಾ ಇತ್ತು. ಆದ್ರೆ ಇವತ್ತು KPCC ಅಧ್ಯಕ್ಷರು ಕಳೆದ ಬಾರಿ ನಮಗೆಲ್ಲ ಮೀಟಿಂಗ್ ತಗೊಂಡಿದ್ದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಎಲ್ಲ ಅಂಗ ಸಂಸ್ಥೆಗಳು ಏನಿರ್ಬೋದು ಅವರೆಲ್ಲರಿಗೂ ಪ್ರಾಮುಖ್ಯತೆ ಕೊಟ್ಟಿ. ಜೊತೆಗೆ ಇವತ್ತು ನಮಗೆ ಈ ಪ್ರೇಸನ್ ಏನ್ ಕಳಿಸಿದ್ದಾರೆ, ಹಿಂದೆ ನಾವೆಲ್ಲೋ ಕೂತ್ಕೊಂಡು ನಾವು ಟೂರ್ ಮಾಡ್ತಿದ್ದೀವಿ ಸರ್ ಅಂತ ಮತ್ತೆ ಯಾರೋ ಹೋಟೆಲ್ಗೋ ಮತ್ತೆ ಐಟಿಗೋ ಕರೆಸ್ಕೊಂಡು ಅಲ್ಲಿ ಇಷ್ಟು ತಗೊಂಡು ಹೋಗುವಂತ ಉಸ್ತುವಾರಿಗಳು ನಾವೆಲ್ಲ ಕಳ್ಮಾರಿ ನೋಡಿದೀವಿ. ಆದ್ರೆ ಇದು ವಿನೂತನವಾಗಿ ಪಕ್ಷ ಸಂಘಟನೆ ಮತ್ತೆ ನಮ್ಮ ಪಕ್ಷವನ್ನ ಕೇಡರ್ ಬೇಸ್ಡ್ ಪಾರ್ಟಿ ಮಾಡಲೇಬೇಕು ಅಂತ ಹಠ ತೊಟ್ಟಿರುವಂತ ನಮ್ಮ ಅಧ್ಯಕ್ಷರು ಈ ಒಂದು ಸ್ಲಿಮ್ ಅನ್ನ ಪ್ರತಿಯೊಬ್ಬರಿಗೂ ಟ್ರೇಸರ್ ಆಗಿ ಯಾರ್ಯಾರು ಉಸ್ತುವಾರಿಗಳು ಸಂಗ್ರಹಿಸ್ಕೊಂಡಿದ್ರು ಅವರೆಲ್ಲರೂ ಕಳಿಸಿದ್ದಾರೆ. ಸೊ ನಾವೆಲ್ಲಿ ಹೋಗ್ತೀವೋ ಈ ಮ್ಯಾಪ್ ನಮ್ಮನ್ನ ಟ್ರೇಸ್ ಮಾಡ್ತಾ ಇದೆ. ನಮ್ಮ ಮನೇಲಿ ಕುತ್ಕೊಂಡು ನಾನು ಪಾಂಡವಪುರದಲ್ಲಿ ಇದ್ದೀನಿ ಸರ್, ಪ್ರೆಸ್ ಮೀಟಲ್ಲಿ ಇದ್ದೀನಿ ಅಂತ ಹೇಳಕ್ ಸಾಧ್ಯನೇ. ಹಾಗಾಗಿ ಇವತ್ತು ಒಂದು ಖುಷಿನೂ ಕೊಡುವಂತ ವಿಚಾರ ನಮ್ಗೊಂದು ನಾವು ಎನಿವೇಸ್ ನಮ್ಗೆ ಬದ್ಧತೆ ಇರಬಹುದು, ಆದ್ರೆ ಇದೊಂದು ನಮ್ಮ ಡಿವೈಸ್ ನಮ್ಮ ಜೊತೆ ಇದೆ ಅಂತ ಚುರುಕಾಗ್ತೀವಿ ಮತ್ತೆ ಕೆಲಸ ಮಾಡ್ಲಿಕ್ಕೆ ಶ್ರದ್ಧೆ ಬರುತ್ತೆ. ನಮ್ಮನ್ನ ಯಾರು ವಾಚ್ ಮಾಡ್ತಾ ಇದ್ದಾರೆ? ಸೊ ನಾನು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಮೇಲುಕೋಟೆ ಕ್ಷೇತ್ರ ಉಸ್ತುವಾರಿ ಪ್ರದೀಪ್ ಕುಮಾರ್, ಚಿನಕುರುಳಿ ಸಿಆರ್ ರಮೇಶ್, ನರೇಂದ್ರ ಬಾಬು, ಡಿಕೆ ದೇವೇಗೌಡ, ರವಿಕುಮಾರ್, ಹುಚ್ಚೇಗೌಡ ಇತರರು ಇದ್ದರು.